जय हनुमान ज्ञान गुण सागर जय कपी सति हुलोक उजागर राम दूत अतुलित बलधाम अंजनी पुत्र पवन सुत नाम जय श्री राम। फ्रेंड्स ಕೆಲವು ತಿಂಗಳುಗಳ ಹಿಂದೆ ಬಾಗೇಶ್ವರ ಧಾಮ ಎಂಬ ಜಾಗಕ್ಕೆ ಕೆಲವು ರಿಪೋರ್ಟರ್ಸ್ ನ ಆಗಮನ ಆಯಿತು ಯಾಕಂದ್ರೆ ಜನರ ಹೇಳಿಕೆ ಇತ್ತು ಅಲ್ಲಿ ಕುಳಿತಿರೋ ವೀರೇಂದ್ರ ಸ್ವಾಮೀಜಿ ಅವರು ಜನರ ಮನಸ್ಸಿನ ಮಾತನ್ನ ಮೊದಲೇ ತಿಳಿದುಕೊಳ್ಳುತ್ತಿದ್ರು ಅಂತ ಮತ್ತೆ ಅವರು ಎಲ್ಲ ಸಮಸ್ಯೆಗಳನ್ನ ಕೊನೆ ಮಾಡುವುದಕ್ಕೆ ಯಾವಾಗಲೂ ಹನುಮಾನ್ ಚಾಲೀಸ ಓದಬೇಕು ಅಂತ ಹೇಳ್ತಾ ಇದ್ರು ಯಾರು ಹನುಮಾನ್ ಚಾಲೀಸನ ಓದ್ತಾರೋ ದೇವರು ಅವರ ಜೊತೆ ಇದ್ದಂತೆ ಯಾರು ವಿದ್ಯಾರ್ಥಿಗಳು ಇದ್ದಿರೋ ಅವರು ಸೂರ್ಯದೇವರಿಗೆ ಅರ್ಪಿಸಿ ಹನುಮಾನ್ ಚಾಲೀಸನ ಓದ್ರೆ ಅವರ ಮೆಮೊರಿ ಪವರ್ ಕೂಡ ಹೆಚ್ಚಿಸುತ್ತೆ ಆದರೆ ಇಲ್ಲಿ ರಿಪೋರ್ಟರ್ ಸ್ವಾಮಿಗಳ ಬಗ್ಗೆ ಯಾವುದೇ ತಪ್ಪಾದ ರೀತಿಯಲ್ಲಿ ಕಂಡುಹಿಡಿಯುವುದಕ್ಕೆ ಆಗಲಿಲ್ಲ ಇದೆಲ್ಲ ಆದ ಮೇಲೆ ಒಂದು ಪ್ರಶ್ನೆ ಸಾಕಷ್ಟು ಜನರ ಮನಸ್ಸಿನಲ್ಲಿ ಬರಲು ಸ್ಟಾರ್ಟ್ ಆಯಿತು ಏನು ದಿನಾಗ್ಲೂ ಹನುಮಾನ್ ಚಾಲೀಸ ಓದಿದ್ರೆ ಈ ಜನರ ಕಷ್ಟಗಳು ನಿವಾರಣೆ ಆಗುತ್ತಾ ನಿಜವಾಗ್ಲೂ ಹನುಮಾನ್ ಚಾಲೀಸ ಓದಿದ್ರೆ ಜನರು ಪವರ್ಫುಲ್ ಆಗ್ತಾರಾ ಇದೆಲ್ಲ ಮಾತುಗಳು ಯಾವುದಾದರೂ ಸೈಂಟಿಫಿಕ್ ಆಧಾರದ ಮೇಲೆ ಇದೆಯಾ ಅಥವಾ ಇಲ್ವಾ ಜನರನ್ನ ಮೂರ್ಖ ಮಾಡಲು ಹೇಳ್ತಾರಾ ಹೇಗೆ ಅಂತ ಅದಕ್ಕೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೊದಲು ಸೈಂಟಿಫಿಕ್ ಪ್ರೂಫ್ ನಿಂದ ಹೇಳೋದಕ್ಕೆ ಹೊರಟಿದ್ದೀನಿ ಈಗ ಎಲ್ಲದಕ್ಕಿಂತ ಮೊದಲು ಹನುಮಾನ್ ಚಾಲೀಸದ ಒರಿಜಿನ್ ಮೂಲದ ಬಗ್ಗೆ ಮಾತನಾಡೋಣ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣನ ಬರೀತಾರೆ ಅವರೇ ಕೂಡ ಶ್ರೀರಾಮನ ಅತಿ ದೊಡ್ಡ ಭಕ್ತರಾಗಿದ್ರು ಅಂತಾನೂ ಹೇಳ್ತಾರೆ ಮತ್ತೆ ಅವರೇ ಹನುಮಾನ್ ಚಾಲೀಸನ ಕೂಡ ಬರೆದಿರ್ತಾರೆ ಆದರೆ ಸಮಯ ಕಳೀತಾ ಇದ್ದಂತೆ ಹನುಮಾನ್ ಚಾಲೀಸ ಎಲ್ಲೋ ಕಳೆದು ಹೋಯ್ತು ಆದರೆ ಇವತ್ತಿನಿಂದ ಸುಮಾರು 400 ವರ್ಷಗಳ ಹಿಂದೆ ಮೊಘಲ್ ರಾಜ ಅಕ್ಬರ್ ಭಾರತದಲ್ಲಿ ಲೂಟಿ ಮಾಡ್ತಾ ಇದ್ದ ಅದೇ ಸಮಯದಲ್ಲಿ ತುಳಸಿದಾಸರು ಇದ್ದರು ಜನರು ಅವರನ್ನ ಮಹರ್ಷಿ ವಾಲ್ಮೀಕಿಯ ಇನ್ನೊಂದು ಜನ್ಮ ಅಂತಿದ್ರು ಅವರು ಸ್ವತಃ ಶ್ರೀರಾಮನ ಪರಮ ಭಕ್ತರಾಗಿದ್ರು ಅವರಿಗೆ ಸಾಕ್ಷಾತ್ ಶ್ರೀರಾಮನು ಕೂಡ ದರ್ಶನ ಕೊಟ್ಟಿದ್ದರು ಅಂತಾನೂ ಹೇಳ್ತಾರೆ ಅದನ್ನೇ ಪ್ರೇರಣೆಯಾಗಿ ತಗೊಂಡು ತುಳಸಿದಾಸರು ರಾಮಚರಿತ ಮಾನಸವನ್ನ ರಚನೆ ಮಾಡಿದ್ರು ಆ ಕೃತಿ ಎಷ್ಟು ಸುಂದರವಾಗಿತ್ತು ಅಂದ್ರೆ ನಾಲ್ಕು ಜನ ನಾಲ್ಕು ಕಡೆ ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ರು ಹಾಗೆಯೇ ಈ ಸುದ್ದಿ ಕೂಡ ಅಕ್ಬರ್ಗೆ ಹೋಯಿತು ಅಕ್ಬರ್ ತುಳಸಿದಾಸರನ್ನ ತಕ್ಷಣ ಅವನ ಅರಮನೆಗೆ ಕರೆಸಿ ಮತ್ತು ಅವನು ತುಳಸಿದಾಸರಿಗೆ ಹೇಳ್ತಾನೆ ಅಕ್ಬರ್ ಬಗ್ಗೆಯೂ ಕೂಡ ಇದೇ ರೀತಿ ಒಂದು ಗ್ರಂಥವನ್ನು ಬರೆಯೋದಕ್ಕೆ ಅಕ್ಬರ್ನ ಘನತೆ ವರ್ಷಗಳ ಕಾಲ ಜೀವಂತವಾಗಿಡುವುದಕ್ಕೆ ಮತ್ತು ಅವನ ಮಾತನ್ನ ತುಳಸಿದಾಸರು ಖಡಾಖಂಡಿತವಾಗಿ ನಿರಾಕರಿಸುತ್ತಾರೆ ಅದಕ್ಕೆ ಅಕ್ಬರ್ ಕೋಪದಲ್ಲಿ ತುಳಸಿದಾಸರನ್ನ ಕಾರಾಗೃಹಕ್ಕೆ ಬಂಧನೆ ಮಾಡ್ತಾನೆ ಮತ್ತೆ ಆ ಸಮಯದಲ್ಲಿ ತುಳಸಿದಾಸ್ ಅವರು ಪೂರ್ತಿಯಾಗಿ ಹಾಳಾಗಿರುವ ಹನುಮಾನ್ ಚಾಲೀಸನ ಮತ್ತೆ ಬರೀತಾರೆ ಅವರು ಸತತವಾಗಿ ಹನುಮಾನ್ ಚಾಲೀಸನ 40 ದಿನಗಳವರೆಗೂ ಓದ್ತಾ ಇರ್ತಾರೆ ಅದಾದ ಮೇಲೆ ಈ ರೀತಿ ಹೇಳ್ತಾರೆ ಫತೇಪುರ್ ಸಿಕ್ರಿಯ ಅಕ್ಕಪಕ್ಕದ ಇಲಾಖೆಗಳಲ್ಲಿ ಸಾಕಷ್ಟು ಕೋತಿಗಳು ಒಟ್ಟಿಗೆ ಸೇರಲು ಶುರುವಾಯಿತು ಮತ್ತೆ ಅವರು ಅಕ್ಬರ್ನ ನಗರದಲ್ಲಿ ಆಹಾಕಾರನ ಸೃಷ್ಟಿಸಿದರು ಈ ಸಮಯದಲ್ಲಿ ಅಕ್ಬರ್ನ ಸೈನ್ಯ ಕೋತಿಗಳಿಂದ ಮುಕ್ತಿ ಪಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟು ಆದರೆ ಅವರು ವಿಫಲರಾದರು ಮತ್ತೆ ಸ್ವಲ್ಪ ದಿನದ ನಂತರ ಅಕ್ಬರ್ಗೆ ಅವರ ಮಂತ್ರಿಗಳು ಹೇಳಿದ ಮೇಲೆ ಆಗ ತುಳಸಿದಾಸರನ್ನ ಬಿಡುಗಡೆ ಮಾಡಲಾಯಿತು ಈ ಘಟನೆಯಿಂದ ಅಕ್ಬರ್ ಎಷ್ಟು ಹೆದರಿದ್ದ ಅಂದ್ರೆ ಅವನು ಕೋಟೆ ಬಿಟ್ಟು ಬೇರೆ ಜಾಗದಲ್ಲೇ ಇರೋಕೆ ಹೊರಟೋದ ಮತ್ತೆ ಈ ರೀತಿ ನಂಬ್ತಾರೆ ಆಗ ಜನರು ಸ್ವಯಂ ಅವರ ಕಣ್ಣಿಂದ ಹನುಮಾನ್ ಚಾಲೀಸದ ನಿಜವಾದ ಪವರ್ನ ನೋಡಿದ್ರು ಅಂತ ಅದಕ್ಕೆ ಆಗಿಂದ ಇವತ್ತಿನವರೆಗೂ ಈ ಹೇಳಿಕೆ ಇದೆ ಹನುಮಾನ್ ಚಾಲೀಸ ಓದೋದ್ರಿಂದ ಅವರಿಗೆ ಎಲ್ಲ ಕೆಲಸದಲ್ಲಿ ಸಫಲತೆ ಸಿಗುತ್ತೆ ಅಂತ ಆದ್ರೆ ಈ ಪ್ರಶ್ನೆ ಕೂಡ ಹುಟ್ಟುತ್ತೆ ಏನು ಹನುಮಾನ್ ಚಾಲೀಸ ತನ್ನೊಳಗೆ ಇಷ್ಟೊಂದು ಶಕ್ತಿಯನ್ನು ಇಟ್ಟುಕೊಂಡಿದ್ಯಾ ಅದು ಯಾರಾದರೂ ಲೈಫ್ನ ಬದಲಿಸುವಷ್ಟು ಏನಾದರೂ ಇದು ಆಗುತ್ತೆ ಅಂದ್ರೆ ಇದು ಕೆಲಸ ಹೇಗೆ ಮಾಡುತ್ತೆ ಅದರ ಹಿಂದೆ ಯಾವುದಾದ್ರೂ ಮ್ಯಾಜಿಕ್ ಸೈನ್ಸ್ ಅಡಗಿದ್ಯಾ ಅಂತ ಹನುಮಾನ್ ಚಾಲೀಸನ್ನ ಸೂಕ್ಷ್ಮವಾಗಿ ನೋಡಿದರೆ ಆಗ ಅದರಲ್ಲಿ ನಮಗೆ 40 ಚೌಪಾಯಿ ಮತ್ತು 40 ಚಂದ್ ನೋಡೋದಕ್ಕೆ ಸಿಗುತ್ತೆ ಅದರ ಉಚ್ಚಾರಣೆ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಸೌಂಡ್ ಫ್ರೀಕ್ವೆನ್ಸಿ ಪ್ರೊಡ್ಯೂಸ್ ಆಗುತ್ತೆ ಇದರಿಂದ ನಮ್ಮ ಮೆಂಟಲ್ ಎಮೋಷನಲ್ ಸ್ಟೇಟ್ ಅಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಬರ್ತವೆ ಅದಕ್ಕೆ ಲೋ ಎನರ್ಜಿ ಮ್ಯೂಸಿಕ್ ನ ಕೇಳಿದರೆ ನಾವು ರಿಲ್ಯಾಕ್ಸ್ ಫೀಲ್ ಮಾಡ್ತೀವಿ ಹಾಗೆ ಹೈ ಎನರ್ಜಿ ಮ್ಯೂಸಿಕ್ ನ ಕೇಳಿದರೆ ಆಕ್ಟಿವ್ ಫೀಲ್ ಮಾಡ್ತೀವಿ ಇದೇ ಸೈನ್ಸ್ ಹನುಮಾನ್ ಚಾಲೀಸದಲ್ಲಿ ಅಪ್ಲೈ ಆಗಿದೆ ಅದರ ಒಳಗಿರೋ ಸೌಂಡ್ ಫ್ರೀಕ್ವೆನ್ಸಿ ಎಷ್ಟು ಸ್ಟ್ರಾಂಗ್ ಅಂದ್ರೆ ಅದು ಯಾವುದೇ ಮನುಷ್ಯನ ಒಳಗೆ ಕೆಲವೇ ಸೆಕೆಂಡ್ ಅಲ್ಲಿ ಪಾಸಿಟಿವಿಟಿನ ಸಂಚಾರ ಮಾಡಿಸುತ್ತೆ
ಯಾವ ಜನರು ಹನುಮಾನ್ ಚಾಲಿಸದ ಅರ್ಥ ತಿಳಿದುಕೊಂಡು ಉಚ್ಚಾರಣೆ ಮಾಡುತ್ತಿದ್ರೋ ಅವರ ಬಾಡಿ ಮತ್ತು ಬ್ರೈನ್ ಅಲ್ಲಿ ಪಾಸಿಟಿವ್ ಟ್ರಾನ್ಸಾಕ್ಷನ್ ಎರಡು ಪಟ್ಟು ವೇಗವಾಗಿ ಆಗ್ತಿತ್ತು ಆದರೆ ಮಂತ್ರಗಳನ್ನ ಅರ್ಥ ತಿಳಿದುಕೊಳ್ಳದೆ ಜಸ್ಟ್ ಚಾಲಿಸವನ್ನ ಓದ್ತಿದ್ರೆ ಆ ಬದಲಾವಣೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ವಿಜ್ಞಾನಿಗಳು ಹೇಳ್ತಾರೆ ಹನುಮಾನ್ ಚಾಲಿಸನ ಕೇಳೋದ್ರಿಂದ ನಮ್ಮ ಬ್ರೈನ್ ಅಲ್ಲಿ ಒಂದು ಮತ್ತು ಬರುವ ಕೆಮಿಕಲ್ ರಿಲೀಸ್ ಆಗುತ್ತೆ ಅದನ್ನ ಆನಂದ್ ಮೈಂಡ್ ಅಂತ ಕರೀತಾರೆ ಆನಂದ್ ಮೈಂಡ್ ಇರುವ ವ್ಯಕ್ತಿ ಎಲ್ಲ ರೀತಿಯ ಕೆಟ್ಟ ಚಟದಿಂದ ಹೊರಬಂದು ಅವನ ಐಕ್ಯೂ ಲೆವೆಲ್ ಕೂಡ ಹೆಚ್ಚಿಸಿಕೊಳ್ಳುತ್ತಾನೆ ಈ ಆನಂದ್ ಮೈಂಡ್ ಕೆಮಿಕಲ್ ನ ಯುಎಸ್ ಗವರ್ನಮೆಂಟ್ ಅವರು ಕೃತಕವಾಗಿ ತಯಾರಿಸಿ ಮಾರ್ತಿದ್ದಾರೆ ಯಾಕಂದ್ರೆ ಅವರ ಫೈನಾನ್ಷಿಯಲ್ ಸ್ಟೇಟ್ ನ ಹೆಚ್ಚಿಸಿಕೊಳ್ಳೋದಕ್ಕೆ ಆದರೆ ನಮ್ಮ ಭಾರತದ ಋಷಿ ಮುನಿಗಳು ಆನಂದ್ ಮೈಂಡ್ ನ ತಯಾರಿಕೆಯ ನಮ್ಮ ಮಂತ್ರಗಳು ಮತ್ತು ಹನುಮಾನ್ ಚಾಲಿಸದಲ್ಲಿ ಬರೆದು ಹೋಗಿದ್ದಾರೆ ಈ ಮಂತ್ರ ಮತ್ತು ಚಾಲಿಸದ ಉಚ್ಚಾರಣೆಯಿಂದ ನಮಗೆ ಖುಷಿ ಮತ್ತು ನೆಮ್ಮದಿಯ ಅನುಭವವಾಗುತ್ತೆ ಯಾರು ಹನುಮಾನ್ ಚಾಲಿಸನ ಓದ್ತಾರೋ ಅವರು ಸಮಸ್ಯೆಗಳಿಗೆ ಪರಿಹಾರವನ್ನ ಬಹಳ ಸುಲಭವಾಗಿ ತೆಗಿತಾರೆ ಫ್ರೆಂಡ್ಸ್ ನೀವು ಕೂಡ ಇವತ್ತಿನಿಂದಲೇ 21 ದಿನಗಳವರೆಗೆ ಹನುಮಾನ್ ಚಾಲಿಸನ ಓದಿ ಅದರ ಅನುಭವ ಹೇಗಿರುತ್ತೆ ಅಂತ ನೋಡಿ ಹನುಮಾನ್ ಚಾಲಿಸನ ಓದೋದಕ್ಕೆ ಕೆಲವು ನಿಯಮಗಳಿದೆ ಎಲ್ಲಕ್ಕಿಂತ ಮೊದಲು ಶ್ರೀರಾಮನ ಜೈಕಾರ ಹಾಕಬೇಕು ಹನುಮಾನ್ ಚಾಲಿಸದ ಪ್ರತಿ ಪದವನ್ನು ಜೋರಾಗಿ ಮತ್ತು ಸ್ಪಷ್ಟವಾಗಿ ಹೇಳಬೇಕು ಮಂಗಳವಾರ ಮತ್ತು ಶನಿವಾರ ತುಂಬಾ ಒಳ್ಳೆಯ ದಿನ ಹನುಮಾನ್ ಚಾಲಿಸನ ಓದೋದಕ್ಕೆ ಸೂರ್ಯೋದಯದ ಸಮಯದಲ್ಲಿ ಓದಿ ಒಂದು ಬಾರಿ ಶುರು ಮಾಡಿದರೆ 21 ದಿನ ಕಂಟಿನ್ಯೂ ಮಾಡಿ ಹನುಮಾನ್ ಚಾಲಿಸನ ಆತುರದಲ್ಲಿ ಓದಬೇಡಿ ಶ್ರೀರಾಮ ಭಕ್ತನ ಅಪಾರ ಕೃಪೆ ನಿಮ್ಮ ಮೇಲೆ ಬೀಳುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜೈ ಶ್ರೀ ಕೃಷ್ಣ